ನಮಸ್ಕಾರ. ಪ್ರತಿ ವರ್ಷದಂತೆ ನಮ್ಮ ದೇಶದಲ್ಲಿ ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡುವಂತದ್ದು ಈ ವಿಕೃತಿ ಇನ್ನೂ ಜೀವಂತವಾಗಿದೆ. ಸೋ ಇದನ್ನ ಸರ್ಕಾರ ಸಮಾಜ ಪಾಲಕರು ನಾಗರಿಕರು ಎಲ್ಲರೂ ಬಹಳ ಗಂಭೀರವಾಗಿ ತಗೊಳ್ಳಿ. ವ್ಯಾಲೆಂಟೈನ್ಸ್ ಡೇ ಇದೊಂದು ವಿಕೃತಿ. ಇದು ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ, ಕುತಂತ್ರ ಇದೆ. ನಮ್ಮ ದೇಶದಲ್ಲಿ 40% ಯುವಶಕ್ತಿ ಇದೆ. ಸೊ ಇದೇ ಬಹಳ ಜಗತ್ತಿನಲ್ಲಿ ಒಂದು ದೊಡ್ಡ ತಾಕತ್ತಿದೆ ನಮ್ಮದು. ಸೊ ಈ ಯುವಶಕ್ತಿಯನ್ನು ನಿಸ್ತೇಜ್ ಮಾಡಬೇಕು, ನಿಷ್ಕ್ರಿಯ ಮಾಡಬೇಕು, ನಿರ್ವೀರ್ಯ ಮಾಡಬೇಕು. ಸೊ ಇದು ಇದೊಂದು ವಿದೇಶಿ ಕ್ರಿಶ್ಚಿಯನ್ರ ಇಸ್ಲಾಮಿಕ್ ಕುತಂತ್ರ ಇದು. ಸೊ ನಮ್ಮ ದೇಶದ ಯುವಶಕ್ತಿಯನ್ನು ನಿಸ್ತೇಜ್ ಮಾಡಿದರೆ, ನಿಶಕ್ತಿ ಮಾಡಿದರೆ ದೇಶ ದುರ್ಬಲ ಆಗುತ್ತೆ, ನಮ್ಮ ಸಂಸ್ಕೃತಿ ನಮ್ಮ ಸ್ವಾಭಿಮಾನ ಎಲ್ಲ ಹಾಳಾಗತ್ತೆ ಅಂತನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಲವೊಂದು ವಿದೇಶಿ ಶಕ್ತಿಗಳ ಜೊತೆಗೆ ಕೈ ಜೋಡಿಸಿ ಈ ಷಡ್ಯಂತ್ರವನ್ನು ಹೂಡ್ತಾ ಇದ್ದಾರೆ. ಸೊ ಡೇ ವಿಕೃತಿಯನ್ನು ನಮ್ಮಲ್ಲಿ ಇವತ್ತು ಬಿಡ್ತಾ ಇದ್ದಾರೆ. ಸೊ ವ್ಯಾಲೆಂಟೈನ್ಸ್ ಡೇ ಇರ್ಬೋದು, ರೋಸ್ ಡೇ ಇರ್ಬೋದು, ಫಾದರ್ಸ್ ಡೇ ಇರ್ಬೋದು, ಫ್ರೆಂಡ್ಶಿಪ್ ಡೇ ಇರ್ಬೋದು, ಹೀಗೆ ನಾನಾ ಡೇಗಳ ಮೂಲಕ ವ್ಯವಸ್ಥಿತವಾಗಿ ಯುವಶಕ್ತಿಯನ್ನು ಹಾಳು ಮಾಡುವಂಥ ಒಂದು ಕುತಂತ್ರ ಇದೆ. ಇದನ್ನು ನಾವು ಎಚ್ಚರಿಕೆಗೊಳ್ಳಬೇಕಾಗಿದೆ, ಜಾಗೃತಗೊಳ್ಳಬೇಕಾಗಿದೆ. ವ್ಯಾಲೆಂಟೈನ್ಸ್ ಡೇಯನ್ನು ನಿರ್ಬಂಧನ ಮಾಡಬೇಕಾಗಿದೆ, ಆಚರಣೆ ಮಾಡೋದನ್ನು ನಿಲ್ಲಿಸಬೇಕಾಗಿದೆ. ಇದರ ಹಿಂದೆ ಮಲ್ಟಿ ನ್ಯಾಷನಲ್ ಕಂಪನಿಗಳ ಮಾಫಿಯಾ ಇದೆ, ಸೆಕ್ಸ್ ಮಾಫಿಯಾ ಇದೆ, ಡ್ರಗ್ ಮಾಫಿಯಾ ಇದೆ. ಸೊ ಇವೆಲ್ಲವನ್ನೂ ಕೂಡ ಇದರ ಹಿಂದೆ ಬಹಳ ದೊಡ್ಡ ಕುತಂತ್ರ ಇರೋದರಿಂದ ಸೊ ನಮ್ಮ ಯುವಶಕ್ತಿಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯಗಳನ್ನು ಹಾಳು ಮಾಡುವಂಥ ವ್ಯವಸ್ಥಿತ ಸಂಚು ಇದರಲ್ಲಿದೆ. ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ನಮಗೆ ಬೇಡ. ಮಾತಾ ಪಿತಾ ಪೂಜನ ಮಾಡುವಂಥ ಒಂದು ಶ್ರೇಷ್ಠ ಒಂದು ಸಂಸ್ಕೃತಿಯನ್ನು ಈ ವ್ಯಾಲೆಂಟೈನ್ಸ್ ಡೇ ದಿನದಿಂದ ನಾವು ಪ್ರಾರಂಭ ಮಾಡೋಣ ಅಂತ ಹೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.